ಎಲ್ಲರಿಗೂ ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಾನು ಡಾಕ್ಟರ್ ಆರ್ ವಿ ಚಿಟಗುಪ್ಪಿ ಕ್ಲಾಸಿಕ್ ಕೆ ಎ ಎಸ್ ಮತ್ತು ಐ ಎ ಎಸ್ ಸ್ಟಡಿ ಸರ್ಕಲ್ ಧಾರವಾಡಿನಲ್ಲಿ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರ್ತಾಯಿವೆ ಅದಕ್ಕೆಲ್ಲ ನೀವು ಸಿದ್ಧತೆಯನ್ನು ಮಾಡ್ತಾಯಿದ್ದೀರಿ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ತಮಗೆ ಕೆಲವು ಉಪಯುಕ್ತವಾದ ಮಾಹಿತಿಗಳನ್ನು ನೀಡಲು ಹಿಂದೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೇನೆ ಈಗಲೂ ಕೂಡ ಇದ್ದೇನೆ ಬಂದು ಬರುವಂಥ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ನಿಮಗೆ ಸಹಾಯವಾಗಲಿ ಅಂಥೇಳಿ ವಿಷಯಗಳನ್ನು ಬೇರೆ ಬೇರೆ ವಿಷಯಗಳನ್ನು ತಗೊಂಡು ಚರ್ಚೆ ಇದ್ದೇನೆ ಹೀಗೆ ಇಂದಿನ ವಿಡಿಯೋದಲ್ಲಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥ ಹತ್ತು ಪ್ರಶ್ನೆಗಳನ್ನು ನಾವು ತಿಳಿದುಕೊಳ್ಳೋಣ ಅದರಲ್ಲಿ ಮೊದಲನೇದಾಗಿ ನಾವು ನೋಡ್ತೀವಿ ವಿಚ್ ಆಫ್ ದ ಸ್ಟೇಟ್ಮೆಂಟ್ ಈಸ್ ಇನ್ ಕರೆಕ್ಟ್ ಇನ್ ರೆಸ್ಪೆಕ್ಟ್ ಆಫ್ ತ್ರೀಪೀಠಿಕಾಸ್ ತ್ರಿಪೀಠಿಕೆಗಳು ಸಂಬಂಧಪಟ್ಟದ್ದು ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಇದು ಪ್ರಶ್ನೆಯಾಗಿದೆ ತ್ರಿ ಪೀಠಿಕೆಗೆ ಸಂಬಂಧಪಟ್ಟದ್ದ ಯಾವ ಹೇಳಿಕೆ ತಪ್ಪಾಗಿದೆ ಅದರಲ್ಲಿ ಒಂದೇದ್ದು ಸೂತ ಪೀಠಿಕ ದ ರೂಲ್ಸ್ ಫಾರ್ ಮಾಂಗ್ಸ್ ಬೌದ್ಧ ಸನ್ಯಾಸಿಗಳಿಗೆ ಇರುವಂಥ ನಿಯಮಗಳೇನಿವೆ ಸೂತ ಅಭಿದಮ್ಮ ಪೀಠಿಕಾ ಡೀಲ್ಸ್ ವಿತ್ ಡಿಸ್ಕಷನ್ ಆಫ್ ಬುದ್ಧಾಸ್ ಡಿಸ್ಕೋರ್ಸಸ್ ಅಭಿದಮ್ಮ ಪೀಠಿಕದಲ್ಲಿ ಬುದ್ಧನ ಪ್ರವಚನಗಳನ್ನು ಚರ್ಚಿಸಲಾಗಿದೆ ತ್ರಿಪೀಠಿಕಾ ಕಂಪೋಸಿಷನ್ ಸ್ಟಾರ್ಟೆಡ್ ಆನ್ ದ ಆರ್ಡರ್ಸ್ ಆಫ್ ಅಜಾತ ಶತ್ರು ಅಜಾತ ಶತ್ರುವಿನ ಆದೇಶದ ಮೇಲೆ ತ್ರಿಪೀಠಿಕೆಗಳ ಸಂಗ್ರಹ ಪ್ರಾರಂಭವಾಯಿತು ಆನಂದ ಮತ್ತು ಉಪ್ಪಾಲಿ ಸ್ಟಾರ್ಟೆಡ್ ದ ಕೋಡಿಫಿಕೇಶನ್ ಆಫ್ ತ್ರಿಪೀಠಿಕಾಸ್ ತ್ರಿಪೀಠಿಕದ ಕೋಡೀಕರಣವನ್ನು ಆನಂದ ಮತ್ತು ಉಪ್ಪಾಲಿ ಪ್ರಾರಂಭಿಸಿದರು ಇದರಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅದರಲ್ಲಿ ನಾವು ನೋಡ್ತೀವಿ ಮೊದಲನೇ ಹೇಳಿಕೆ ಏನಿದೆ ಸೂತ ಕಂಟೇನ್ಸ್ ಕಂಟೈನ್ಸ್ ದ ರೂಲ್ಸ್ ಫಾರ್ ದ ಮಾಂಗ್ಸ್ ಸೂತ ಪೀಠಿಕದಲ್ಲಿ ಬೌದ್ಧ ಸನ್ಯಾಸಿಗಳಿಗೆ ನಿಯಮಗಳನ್ನು ಹೇಳಲಾಗಿದೆ ಅಂಥೇಳಿ ಕೊಟ್ಟಂಥ ಹೇಳಿಕೆ ತಪ್ಪಾಗಿದೆ ಏಕೆಂದರೆ ಬೌದ್ಧ ಸನ್ಯಾಸಿಗಳಿಗೆ ಇರುವಂಥ ನಿಯಮಗಳೇನಿವೆ ವಿನಯ ಪೀಠಿಕದಲ್ಲಿದೆ ಹೀಗಾಗಿ ಈ ಸೂತ ಪೀಠಿಕ ಏನಿದೆ ಇದು ಹೇಳಿಕೆ ತಪ್ಪಾಗಿದೆ ಹೀಗೆ ಪೀಠಿಕ ಸೂತ ಪೀಠಿಕ ಮತ್ತು ಅಭಿದಮ್ಮ ಪೀಠಕಕ್ಕೆ ಸಂಬಂಧಪಟ್ಟಂಥ ಇವು ವಿಷಯಗಳಾಗಿವೆ ಇದರ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆ ಬರಬಹುದು ಅದನ್ನು ಇಲ್ಲಿ ತಿಳಿದಿದ್ದೇನೆ ಮುಂದಿನ ಪ್ರಶ್ನೆ ಎರಡನೇದು ದ ಆರ್ಟ್ ಆಫ್ ಮೆಡಿಟೇಷನ್ ವಾಸ್ ಇಂಪಾರ್ಟೆಂಟ್ ಟು ಸಿದ್ಧಾರ್ಥ ಬಾಯ್ ಸಿದ್ಧಾರ್ಥನಿಗೆ ಸಿದ್ಧಾರ್ಥ ಇದು ಗೌತಮ ಬುದ್ಧನ ಮೊದಲನೇ ಹೆಸರು ಅವನಿಗೆ ಧ್ಯಾನದ ಮಹತ್ವವನ್ನು ಯಾರು ತಿಳಿಸಿಕೊಟ್ರು ಧ್ಯಾನದ ಇಲ್ಲೇ ಜ್ಞಾನವನ್ನು ನೀಡಿದಂಥ ಗುರು ಯಾರಾಗಿದ್ದರು ಶಿಕ್ಷಕನು ಯಾರಾಗಿದ್ದರು ಅಲ್ಲೇ ಕೊಟ್ಟದ್ದು ಉದಕ ರಾಮಪುಟ್ಟ ಅಲ್ಲಾರ ಕಲ್ಮ ದಿವಾಕರ ಮಿತ್ರ ಮಹಾಕಶ್ಯಪ ಇದರಲ್ಲಿ ಯಾರು ಅವನಿಗೆ ಧ್ಯಾನದ ಮಹತ್ವವನ್ನು ತಿಳಿಸಿಕೊಟ್ಟದ್ದು ಇದರಲ್ಲಿ ನಾವು ನೋಡ್ತೀವಿ ಅಲ್ಲಾರ ಕಲ್ಮ ಅಲ್ಲಾರ ಕಲ್ಮ ವಾಸ್ ದ ಟೀಚರ್ ಹೂ ಇಂಪಾರ್ಟೆಡ್ ಸಿದ್ಧಾರ್ಥ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ದ ಮೆಡಿಟೇಷನ್ ಧ್ಯಾನದ ಮಹತ್ವವನ್ನು ತಿಳಿಸಿಕೊಟ್ಟವನು ಅಲ್ಲಾರ ಕಲ್ಮನಾಗಿದ್ದನು ಅದು ಉತ್ತರವಾಗಿದೆ ದ ಮಹಾಜನಪದ ನಾಟ್ ಕನೆಕ್ಟೆಡ್ ಟು ಬುದ್ಧ ಮಹಾಜನಪದಕ್ಕೆ ಸಂಬಂಧಪಟ್ಟದ್ದು ಇದರಲ್ಲಿ ಬುದ್ಧನಿಗೆ ಸಂಬಂಧ ಇಲ್ಲದಂಥ ಮಹಾಜನಪದ ಯಾವುದಾಗಿತ್ತು ಅದರಲ್ಲಿ ಕೋಸಳ ಮಲ್ಲ ಮಗದ ಗಾಂಧಾರ ಇವು ನಾವು ನೋಡ್ತೀವಿ ಅಲ್ಲಿ ಬರುವಂಥ ಮೂರು ಮುಖ್ಯವಾದಂಥ ಮಹಾಜನಪದಗಳು ಬುದ್ಧನಿಗೆ ಸಂಬಂಧಪಟ್ಟವಿದೆ ಆದರೆ ಒಂದು ಅವನಿಗೆ ಸಂಬಂಧಪಟ್ಟದ ಇಲೆ ನಮಗೆ ಕಂಡುಬರುವುದಿಲ್ಲ ಹಾಗಾದರೆ ಆ ಮಹಾಜನಪದ ಯಾವುದು ನಾವು ನೋಡ್ತೀವಿ ಇದರಲ್ಲಿ ಬರುವುದು ಗಾಂಧಾರ ಮಹಾಜನಪದ ಗಾಂಧಾರ ಪ್ರದೇಶ ಬುದ್ಧನಿಗೆ ಸಂಬಂಧಪಟ್ಟಿಲ್ಲ ಗಾಂಧಾರ ಅಂದರೆ ಈಗಿನ ಅಫ್ಘಾನಿಸ್ತಾನ್ ಮತ್ತು ಬಲೂಚಿಸ್ತಾನ್ ಪ್ರದೇಶ ಏನಿದೆ ಆ ಪ್ರದೇಶ ಬುದ್ಧನಿಗೆ ಸಂಬಂಧಪಟ್ಟಿದ್ದಿಲ್ಲ ಆದರೆ ಅಲ್ಲಿ ಮುಂದೆ ಬೌದ್ಧ ಧರ್ಮ ಪ್ರಚಾರವಾಗಿದ್ದು ಎಲ್ಲೇ ಯಾವಾಗಂದರೆ ಅಶೋಕನ ಕಾಲದಲ್ಲಿ ಬುದ್ಧಿಸಮ್ ವಾಸ್ ಸ್ಪ್ರೆಡ್ ಟು ದ್ಯಾಟ್ ರೀಜನ್ ಇನ್ ಗಾಂಧಾರ ಆಫ್ಘಾನಿಸ್ತಾನ್ ರೀಜನ್ ಡ್ಯೂರಿಂಗ್ ದ ಟೈಮ್ ಆಫ್ ಅಶೋಕ ಆದರೆ ಬುದ್ಧನಿಗೆ ಸಂಬಂಧಪಟ್ಟಂಥ ಮಹಾಜನಪದವಲ್ಲದು ಉಳಿದ ಮೂರು ಏನಿದೆ ಅವು ಬುದ್ಧನಿಗೆ ಸಂಬಂಧಪಟ್ಟಂಥ ಮಹಾಜನಪದಗಳಾಗಿವೆ ಹೂ ಅಮಂಗ್ ದ ಫಾಲೋಯಿಂಗ್ ವಾಸ್ ನಾಟ್ ದ ಪ್ರೆಸಿಡೆಂಟ್ ಆಫ್ ದ ಬುದ್ಧಿಸ್ಟ್ ಕೌನ್ಸಿಲ್ ಕೆಳಕಂಡ ನಾಲ್ಕು ವ್ಯಕ್ತಿಗಳ ಹೆಸರಿದೆ ಇದರಲ್ಲಿ ಯಾರು ಬೌದ್ಧ ಸಮ್ಮೇಳನ ನಾಲ್ಕು ಬೌದ್ಧ ಸಮ್ಮೇಳನಗಳು ನಡೆದು ಇದರಲ್ಲಿ ಯಾರು ಅಧ್ಯಕ್ಷರಾಗಿದ್ದಿಲ್ಲ ಹೂ ವಾಸ್ ನಾಟ್ ದ ಪ್ರೆಸಿಡೆಂಟ್ ವಸುಮಿತ್ರ ಕಾಲಶೋಕ ಮಂಗಲಿ ಪುಟ್ಟ ತಿಸ್ಸಾ ಇವು ನಾಲ್ಕು ಹೆಸರುಗಳು ಕೊಟ್ಟಿದ್ದಾರೆ ಅದರಲ್ಲಿ ಯಾರಾಗಿದ್ದಿಲ್ಲ ನಾವು ನೋಡ್ತೀವಿ ವಸುಮಿತ್ರ ವಸುಮಿತ್ರ ನಾಲ್ಕನೇ ಬೌದ್ಧ ಸಮ್ಮೇಳನದ ಅವನ ಅಧ್ಯಕ್ಷನಾಗಿದ್ದ ಮಂಗಲಿ ಪುಟ್ಟ ತಿಸ್ಸಾ ಮೂರನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷನಾಗಿದ್ದನು ಮಹಾಕಶ್ಯಪ ಒಂದನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷನಾಗಿದ್ದನು ಕಾಲಶೋಕ ಎರಡನೇ ಬೌದ್ಧ ಸಮ್ಮೇಳನವನ್ನು ಸಂಘಟಿಸಿದ ರಾಜ ಶಿಶುನಾಗ ರಾಜ ಅವನು ಆದರೆ ಅಧ್ಯಕ್ಷ ಅಲ್ಲೇ ಸಭಾಕಂಬಿ ಆಗಿದ್ದನು ಹೀಗಾಗಿ ಕಾಲಶೋಕ ಹಿ ವಾಸ್ ನಾಟ್ ದ ಪ್ರೆಸಿಡೆಂಟ್ ಹಿ ವಾಸ್ ಅ ಆರ್ಗನೈಸರ್ ಮೂರ್ನೂರ ಎಂಬತ್ತ್ಮೂರು ಕ್ರಿಸ್ತಪೂರ್ವದಲ್ಲಿ ವೈಶಾಲಿಯಲ್ಲಿ ಅವನು ಸಂಘಟನೆ ಮಾಡಿದ್ದು ಎರಡನೇ ಬೌದ್ಧ ಸಮ್ಮೇಳನವನ್ನು ಸಂಘಟಿಸಿದ್ದು ಕಾಲಶೋಕ ಶಿಶುನಾಗ ಮಂಥನಕ್ಕೆ ಸೇರಿದವನು ಅದರ ಅಲ್ಲಿ ಅಧ್ಯಕ್ಷನಾಗಿದ್ದದ್ದು ಸಭಾ ಕಂಬಿ ಆಗಿದ್ದನು ಸೊ ದಿಸ್ ಇಸ್ ದ ಆನ್ಸರ್ ಕಾಲಶೋಕ ವಾಸ್ ನಾಟ್ ದ ಪ್ರೆಸಿಡೆಂಟ್ ದ ಬುದ್ಧಿಸ್ಟ್ ಸೆಕ್ಟ್ ನೋನ್ ಆಸ್ ಮಂತ್ರಯಾಣ ವಾಸ್ ಯಾವ ಬೌದ್ಧ ಪಂಗಡಕ್ಕೆ ಮಂತ್ರಯಾಣ ಅಂಥೇಳಿ ಕರೆಯಲಾಗಿದೆ ಮಂತ್ರಯಾನ ವಜ್ರಾಯಣ ಹೀನಯಾನ ಮಹಾಯಾನ ನವಯಾನ ಇದರಲ್ಲಿ ಯಾವ ಪಂಗಡಕ್ಕೆ ತಂದು ಇಲೆ ಫಾರ್ಮ್ಯುಲಾಸ್ ಮಾಟ ಮಾಯ ಮಂತ್ರದಲ್ಲಿ ವಿಶ್ವಾಸ ಇಡುವಂಥ ಪಂಗಡವಾಗಿತ್ತು ವಜ್ರಾಯಣ ಪಂಗಡ ಇದು ಸುಮಾರು ನಾವು ನೋಡ್ತೀವಿ ಏಳನೇ ಶತಮಾನ ಏಳನೇ ಶತಮಾನದ ಕೊನೆಯಲ್ಲಿ ಎಂಟನೇ ಶತಮಾನದ ಪ್ರಾರಂಭದಲ್ಲಿ ನಾವು ನೋಡ್ತೀವಿ ಈ ಹೊಸ ಪಂಗಡ ಬೆಳೆದದ್ದು ಭಾರತದಲ್ಲಿ ಆ ಸಮಯದಲ್ಲಿ ಬಂಗಾಲದ ಅರಸನಾದ ಧರ್ಮಪಾಲನು ಬೌದ್ಧ ಧರ್ಮದ ಪೋಷಕನಾಗಿದ್ದನು ಅವನ ಕಾಲದಲ್ಲಿ ಬಂದಂಥ ವಜ್ರಾಯಣ ಪಂಗಡ ಹಾಗೆ ಅದರ ಕೂಡ ಧರ್ಮಪಾಲನ್ನು ಸ್ಥಾಪನೆ ಮಾಡಿದಂಥ ವಿಕ್ರಮಶೀಲ ವಿಶ್ವವಿದ್ಯಾಲಯ ಏನಿದೆ ವಜ್ರಾಯಣ ಪಂಗಡ ಅಥವಾ ಮಂತ್ರಯಾಣ ಪಂಗಡ ಇದರ ಶಿಕ್ಷಣಕ್ಕಾಗಿ ಮಹತ್ವವಾದಂಥ ವಿಶ್ವವಿದ್ಯಾಲಯ ಆಗಿತ್ತು ವಿಕ್ರಮಶೀಲ ವಿಶ್ವವಿದ್ಯಾಲಯ ಮತ್ತು ಮಂತ್ರಯಾಣ ಅಥವಾ ತಂತ್ರ ಶಿಕ್ಷಕ ಅಂದರೆ ಗುರು ಪದ್ಮ ಸಂಭವನಾಗಿದ್ದನು ಸೊ ದೀಸ್ ಆರ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಯರ್ ವಜ್ರಾಯಣ ಆರ್ ಮಂತ್ರಯಾಣ ದ ಮೇನ್ ಟೀಚರ್ ಆಫ್ ವಜ್ರಾಯಣ ವಾಸ್ ಗುರು ಪದ್ಮ ಸಂಭವ ಮತ್ತು ಈ ಪಂಗಡ ಯಾರ ಕಾಲದಲ್ಲಿ ಬೆಳೀತಂದರೆ ಧರ್ಮಪಾಲ ಬಂಗಾಲದ ಅರಸನಾಗಿದ್ದಾಗ ಆಗ ಇದು ಬೆಳೆದದ್ದು ಇದರ ಮುಖ್ಯ ಶಿಕ್ಷಣ ಕೇಂದ್ರ ವಿಕ್ರಮ ಶಿಲಾ ವಿಶ್ವವಿದ್ಯಾಲಯ ಆಗಿದೆ ವಜ್ರಾಯಣ ಪಂಗಡ ದ ಬುದ್ಧಿಸ್ಟ್ ಮಿಷನರಿ ಸೆಂಟ್ ಬೈ ಅಶೋಕ ಟು ಕರ್ನಾಟಕ ವೇರ್ ಹೆಡೆಡ್ ಬೈ ಕರ್ನಾಟಕಕ್ಕೆ ಅಶೋಕನ ಕಾಲದಲ್ಲಿ ಎರಡು ಪ್ರಚಾರಕರು ಬರ್ತಾರೆ ಆ ಪ್ರಚಾರಕರು ಯಾರಾಗಿದ್ದರೋ ಇದರಲ್ಲಿ ಯಾವ ಜೋಡಿ ಸರಿಯಾಗಿದೆ ಅದನ್ನು ನಾವು ಗುರುತಿಸ್ಕೊಳ್ಬೇಕು ಮಜಂತಕ ಮಹಾದೇವ ರಕ್ಕಿತ ಉದಕ ಮಹಾದೇವ ರಕ್ಕಿತ ಮಹಿಂದ ಮತ್ತು ಮಹಾರಕ್ಕಿತ ಹಾಗಾದರೆ ಇಲ್ಲೇ ನಮ್ಮ ಕರ್ನಾಟಕಕ್ಕೆ ಕರ್ನಾಟಕದ ಎರಡು ಸ್ಥಳಗಳಲ್ಲಿ ನಾವು ನೋಡ್ತೀವಿ ಮಹಿಷ ಮಂಡಳ ಮತ್ತು ವನವಾಸಿಗೆ ಅಶೋಕನ ಬೌದ್ಧ ಪ್ರಚಾರಕರು ಬಂದದ್ದು ಬೌದ್ಧ ಧರ್ಮವನ್ನು ಬೆಳೆಸಲು ಸೊ ಇಟ್ ಈಸ್ ಎ ಮಜಂತಕ ಮಹಾದೇವ ರಕ್ಕಿತ ಉದಕ ಮಹಾದೇವ ರಕ್ಕಿತ ಮಹಿಂದ ಮತ್ತು ಮಹಾರಕ್ಷಿತ ಇದರಲ್ಲಿ ಯಾವ ಜೋಡಿ ಸರಿಯಾಗಿದೆ ಇದಕ್ಕೆ ಉತ್ತರ ಮಹಾದೇವ ಮತ್ತು ರಕ್ಷಿತ ಇವರು ಮಹಿಷ ಮಂಡಲ ಮತ್ತು ವನವಾಸಿಗೆ ಬಂದು ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಿದ್ದು ಅಶೋಕನು ತನ್ನ ಮೂರನೇ ಬೌದ್ಧ ಸಮ್ಮೇಳನದಿಂದ ಪ್ರಚಾರಕರನ್ನು ಕಳಿಸಲು ಪ್ರಾರಂಭ ಮಾಡಿದ್ದು ಅದರಲ್ಲಿ ಇವರು ಬಂದದ್ದು ಕರ್ನಾಟಕ ಪ್ರದೇಶಕ್ಕೆ ಮಹಾದೇವ ಮತ್ತು ರಕ್ಕಿತ ಇನ್ ವಿಚ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕದ ಅಶೋಕನ್ ಎಡಿಕ್ಟ್ಸ್ ಇಸ್ ನಾಟ್ ಫೌಂಡ್ ಕೆಳಕಂಡ ಯಾವ ಜಿಲ್ಲೆಯಲ್ಲಿ ಅಶೋಕನ ಶಾಸನಗಳ ದೊರಕಿಲ್ಲ ಸೊ ಈಸಿಲಿ ಯು ಕ್ಯಾನ್ ಐಡೆಂಟಿಫೈ ಕೊಪ್ಪಳ ಯಾದಗಿರಿ ಗುಲ್ಬರ್ಗ ರಾಯಚೂರು ಇದರಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ನಮಗೆ ಅಶೋಕನ ಶಾಸನಗಳು ಸಿಕ್ಕಿಲ್ಲ ಉಳಿದ ಮೂರು ಜಿಲ್ಲೆಯಲ್ಲಿ ನಾವು ನೋಡ್ತೀವಿ ಕೊಪ್ಪಳದಲ್ಲಿದೆ ಗುಲ್ಬರ್ಗಾದಲ್ಲಿದೆ ರಾಯಚೂರದಲ್ಲಿದೆ ಕೊಪ್ಪಳದಲ್ಲಿ ನಾವು ಅದನ್ನು ಗವಿಮಟ್ಟ ಶಾಸನ ಅಂತ ಹೇಳ್ತೀವಿ ಗುಲ್ಬರ್ಗಾದಲ್ಲಿ ಸನ್ನತಿ ಶಾಸನ ಅಂತ ಹೇಳಿ ಬರ್ತದೆ ಹಾಗೆ ರಾಯಚೂರದಲ್ಲಿ ಅವನ ಮುಖ್ಯ ಶಾಸನವಾದಂಥ ಮಸ್ಕಿ ಶಾಸನವನ್ನು ನೋಡ್ತೀವಿ ಆದರೆ ಯಾದಗಿರಿಯಲ್ಲಿ ಅವನ ಯಾವುದೇ ಶಾಸನಗಳು ನಮಗೆ ಕಂಡು ಬಂದಿಲ್ಲ ಇನ್ನು ಎರಡು ಜಿಲ್ಲೆಗಳು ಅಶೋಕನ ಶಾಸನಗಳು ಕಂಡು ಬಂದಂಥ ಇನ್ನು ಎರಡು ಜಿಲ್ಲೆಗಳೆಂದರೆ ಇನ್ನೊಂದು ಬಳ್ಳಾರಿಯಾಗಿದೆ ಮತ್ತು ಚಿತ್ರದುರ್ಗವಾಗಿದೆ ಸೊ ಅದರ್ ಟೂ ಆರ್ ಯರ್ ಚಿತ್ರದುರ್ಗ ಆ್ಯಂಡ್ ಬಳ್ಳಾರಿ ಆ್ಯಂಡ್ ದ ತ್ರ ತ್ರೀ ಅದರ್ ತ್ರೀ ಆರ್ ಕೊಪ್ಪಳ ಗುಲ್ಬರ್ಗ ಆ್ಯಂಡ್ ರಾಯಚೂರು ಒಟ್ಟು ಐದು ಜಿಲ್ಲೆಗಳಲ್ಲಿ ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ಸಿಕ್ಕಿವೆ ಅಲ್ಲಿ ಯಾದಗಿರಿಯಲ್ಲಿ ಸಿಕ್ಕಿಲ್ಲ ದ ವರ್ಡ್ ಲಿಪಿಕಾರ ಎನ್ಗ್ರೇವ್ಡ್ ಇನ್ ಖರೋಷಿತಿ ಸ್ಕ್ರಿಪ್ಟ್ ಇಸ್ ನೋಟಿಸ್ಡ್ ಇನ್ ವಿಚ್ ಎಡಿಕ್ಟ್ ಅಶೋಕನ ಯಾವ ಶಾಸನದಲ್ಲಿ ಖರೋಷಿತಿ ಲಿಪಿಯಲ್ಲಿ ಬರೆಯಲ ಬರೆಯಲಾದ ಲಿಪಿಕಾರ ಎಂಬ ಪದ ಯಾವ ಶಾಸನದಲ್ಲಿ ನೋಡ್ತೀವಿ ಅಶೋಕನ ಯಾವ ಶಾಸನದಲ್ಲಿ ಇದರೋಶಿತಿ ಲಿಪಿಯಲ್ಲಿದೆ ಉಳಿದ ಇಡೀ ಶಾಸನ ಬ್ರಾಹ್ಮಿ ಲಿಪಿಯಲ್ಲಿದೆ ಕೇವಲ ಈ ಪದ ಏನಿದೆ ಲಿಪಿಕಾರ ಪದ ಇದು ಮಾತ್ರ ಖರುಶಿತಿ ಲಿಪಿಯಲ್ಲಿದೆ ಖರುಶಿತಿ ಲಿಪಿ ನಿಮಗೆ ಗೊತ್ತಿದೆ ಅದು ಬಲದಿಂದ ಎಡಕ್ಕೆ ಬರೆಯಲಾಗ್ತದೆ ಲಿಪಿ ಎಡದಿಂದ ಬಲಕ್ಕೆ ಬರೆಯಲಾಗ್ತದೆ ಹಾಗಾದರೆ ಖರುಷಿತಿ ಲಿಪಿ ಅಲ್ಲಿ ಬರದ ಈ ಪದ ಲಿಪಿಕಾರ ಯಾವ ಶಾಸನದಲ್ಲಿದೆ ಗವಿಮಠ ಶಾಸನ ಮಸ್ಕಿ ಶಾಸನ ಸನ್ನತಿ ಶಾಸನ ಬ್ರಹ್ಮಗಿರಿ ಶಾಸನ ಯಾವ ಶಾಸನದಲ್ಲಿ ಈ ಲಿಪಿಕಾರ ಪದ ಏನಿದೆ ಅದನ್ನು ಕರುಷಿತಿ ಲಿಪಿಯಲ್ಲಿ ಬರೆಯಲಾಗಿದೆ ಇದಕ್ಕೆ ಉತ್ತರ ಏನಿದೆ ಅಂದರೆ ಬ್ರಹ್ಮಗಿರಿ ಶಾಸನದಲ್ಲಿ ಬ್ರಹ್ಮಗಿರಿ ಶಾಸನದಲ್ಲಿ ನಾವು ನೋಡ್ತೀವಿ ಲಿಪಿಕಾರ ಆ ಲಿಪಿಕಾರನ ಹೆಸರು ಕೂಡ ಬರ್ತದೆ ಚಪಡ ಅಂಥೇಳಿ ಚಪಡ ಅದು ಬ್ರಾಹ್ಮಿ ಅಲ್ಲೇ ಬರ್ತದೆ ಚ ಲಿಪಿಕಾರ ಚಪ್ಪಡ ಅಂಥೇಳಿ ಬರ್ತದೆ ಲಿಪಿಕಾರ ಏನಿದೆ ಅದನ್ನು ನೀವು ಕರುಶಿತಿ ಲಿಪಿಯಲ್ಲಿದೆ ಅದನ್ನು ಬಲದಿಂದ ಎಡಕ್ಕೆ ಓದಿದರೆ ನಿಮಗೆ ಪೂರ್ಣ ಅರ್ಥ ಆಗ್ತದೆ ಲಿಪಿಕಾರ ಚಪ್ಪಡ ಅದು ಬರೋದು ಬ್ರಹ್ಮಗಿರಿ ಶಾಸನದಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ದ ಸ್ತೂಪ ಈಸ್ ಅ ಸಿಂಬಾಲ್ ಆಫ್ ಬೌದ್ಧ ಧರ್ಮದಲ್ಲಿ ಸ್ತೂಪಗಳೇನು ನಿರ್ಮಾಣವಾಗಿದೆ ಅದು ಎದರ ಸಂಕೇತವಾಗಿದೆ ದ ಸಿಂಬಾಲ್ ಆಫ್ ವಾಟ್ ದ ಸ್ತೂಪ ಎನ್ಲೈಟ್ಮೆಂಟ್ ಜ್ಞಾನೋದಯನೋ ಬರ್ತ್ ಆಫ್ ಬುದ್ಧ ಬುದ್ಧನ ಜನ್ಮವೋ ಫಸ್ಟ್ ಸರ್ಮನ್ ಅವ್ನ ಧರ್ಮ ಪ್ರವಚನೋ ನನ್ ಆಫ್ ದ ಅಬವ್ ಹಾಗಾದರೆ ಇಲ್ಲಿ ಉತ್ತರ ಯಾವುದು ನನ್ ಆಫ್ ದ ಅಬವ್ ಮೇಲೆ ಹೇಳಿದ ಯಾವುದೂ ಅಲ್ಲ ಅವನ ಜ್ಞಾನೋದಯಕ್ಕೆ ಅವನಿಗೆ ಜ್ಞಾನೋದಯಕ್ಕೆ ನಮಗೆ ಚಿನ್ನ ಅಲ್ಲಿ ನೋಡ್ತೀವಿ ಬೋಧಿ ವೃಕ್ಷವಾಗಿದೆ ಬರ್ತ್ ಆಫ್ ಬುದ್ಧ ಬುದ್ಧನ ಜನ್ಮದ ಚಿನ್ನ ಪದ್ಮವಾಗಿದೆ ಕಮಲ ಅಥವಾ ಋಷಭ ಎತ್ತು ಫಸ್ಟ್ ಸರ್ವನ್ ಧರ್ಮಚಕ್ರ ಪ್ರವರ್ತನ ಚಕ್ರವಾಗಿದೆ ಧರ್ಮಚಕ್ರ ಪ್ರವರ್ತನ ಸಾರನಾಥದಲ್ಲಿ ಏನು ಧರ್ಮ ಪ್ರವಚನ ಮಾಡಿದ್ದೋ ಅದಕ್ಕೆ ಚಕ್ರ ಅದಕ್ಕೆ ಸಂಕೇತವಾಗಿದೆ ಹಾಗಾದರೆ ಇವು ಮೇಲೆ ಹೇಳಿದೆ ಯಾವುದೂ ಅಲ್ಲ ಇದು ದ ಸ್ತೂಪ ನನ್ ಆಫ್ ದ ಅಭಾವ್ ಉತ್ತರ ಬರ್ತದೆ ಯಾಕಂದರೆ ಸ್ತೂಪ ಎದರದಂದರೆ ಅವನ ಮಹಾಪರಿನಿರ್ವಾಣದ ಚಿನ್ನವಾಗಿದೆ ಇಟ್ ಈಸ್ ದ ಮಹಾಪರಿನಿರ್ವಾಣ ಆರ್ ಸಾಲ್ವೇಷನ್ ಆರ್ ಮೋಕ್ಷ ಆಫ್ ಅ ಬುದ್ಧ ದ ಸಿಂಬಾಲಿಸ್ ಸ್ತೂಪ ಅದಕ್ಕೆ ನನ್ ಆಫ್ ದ ಅಭಾವ್ ಬರ್ತದೆ ಉತ್ತರ ದ ಮೇನ್ ಸೆಂಟರ್ ಆಫ್ ವಜ್ರಾಯಣ ಸೆಕ್ಟ್ ವಜ್ರಾಯಣ ಪಂಗಡದ ಮುಖ್ಯ ಕೇಂದ್ರ ಯಾವುದಾಗಿತ್ತು ದಿಸ್ ಇಸ್ ದ ಲಾಸ್ಟ್ ಕ್ವಶನ್ ಇದು ಕೊನೆಯ ಪ್ರಶ್ನೆಯಾಗಿ ನಾವು ನೋಡ್ತೀವಿ ದ ಲಾಸ್ಟ್ ಒನ್ ಜಸ್ಟ್ ನಾವು ಐ ಹ್ಯಾವ್ ಮೆನ್ಷಂಡ್ ತಕ್ಷಶಿಲಾ ನಲಂದ ವಿಕ್ರಮಶಿಲಾ ಕಾಶಿ ಇದರಲ್ಲಿ ವಜ್ರಾಯಣ ಪಂಗಡದ ಮುಖ್ಯ ಕೇಂದ್ರ ಯಾವುದಾಗಿತ್ತು ಈಗಾಗಲೇ ಅದನ್ನು ವಿಷಯ ಹೇಳಿದ್ದೆ ನಿಮಗೆ ವಿಕ್ರಮಶಿಲಾ ವಿಕ್ರಮಶಿಲಾ ವಿಶ್ವವಿದ್ಯಾಲಯ ಧರ್ಮಪಾಲನ ಕಾಲದಲ್ಲಿ ಸ್ಥಾಪನೆಯಾಗಿದ್ದು ಈ ವಿಶ್ವವಿದ್ಯಾಲಯ ವಜ್ರಾಯಣ ಪಂಗಡದ ಮುಖ್ಯ ಕೇಂದ್ರವಾಗಿತ್ತು ಹೀಗೆ ಬೌದ್ಧ ಧರ್ಮದಲ್ಲಿ ನಾವು ನೋಡ್ತೀವಿ ಬರುವಂಥ ಇಲ್ಲಿ ಕೆಲವು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಪರೀಕ್ಷೆ ದೃಷ್ಟಿಯಿಂದ ನಿಮಗೆ ಅವು ಅನುಕೂಲ ಆಗಲಿ ಅಂಥೇಳಿ ನಾನು ವಿಷಯವನ್ನು ಇಲ್ಲೇ ಚರ್ಚೆ ಇದ್ದೀನಿ ಇಲ್ಲೇ ವಿಕ್ರಮಶಿಲಾ ವಿಶ್ವವಿದ್ಯಾಲಯ ಇದಕ್ಕೂ ಉತ್ತರವಾಗಿದೆ ಇಂಥವು ಅಂದರೆ ಒಂದೊಂದು ಪಾಠ ತೆಗೆದುಕೊಂಡು ಹತ್ತತ್ತು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ನಾನು ವಿಷಯವನ್ನು ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಪರೀಕ್ಷೆ ದೃಷ್ಟಿಯಿಂದ ಸಿದ್ಧತೆಗೆ ಇದು ಅನುಕೂಲವಾಗ್ತದೆ ಅದಕ್ಕೆ ಮುಂದಿನ ಕ್ಲಾಸ್ನಲ್ಲಿ ಇನ್ ದ ನೆಕ್ಸ್ಟ್ ಕ್ಲಾಸ್ ಮುಂದಿನ ಕ್ಲಾಸ್ನಲ್ಲಿ ನಾನು ತೆಗೆದುಕೊಳ್ಳುವಂಥ ಈ ಒಂದು ವಿಷಯ ಅಂದರೆ ರೈಸ್ ಆಫ್ ಮಗಧ ಮಗದ ಮಹಾಜನಪದ ಉದಯ ಈ ವಿಷಯದ ಬಗ್ಗೆ ಮತ್ತೆ ಹತ್ತು ಪ್ರಶ್ನೆಗಳನ್ನು ತೆಗೆದುಕೊಂಡು ಮತ್ತೆ ನಾನು ನಿಮ್ಮನ್ನು ಕಾಣ್ತೀನಿ ಅಲ್ಲಿವರೆಗೂ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ ಎಲ್ಲರಿಗೂ ನಮಸ್ಕಾರ